ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕನ್ಯಾ ರಾಶಿಯವರ 2024 ವರ್ಷ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ಒಂದು 2023 ಕಳೆದು 2024 ಸಂದರ್ಭ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2023 ಮಾಡಿದ್ದೇನು, ಮಾಡಬೇಕಾದದ್ದೇನು, ಎದ್ದಿದ್ದೆಲ್ಲಿ, ಬಿದ್ದದ್ದೆಲ್ಲಿ, ಎಡವಿದ್ದೆಲ್ಲಿ, ಭೂತಕಾಲದಲ್ಲಿ ಹಲವು ಭೂತಗಳು ಕುಣಿದು ಹೋದವು, ಭವಿಷ್ಯಕ್ಕೆ ಮತ್ತು ವರ್ತಮಾನಕ್ಕೆ ಅದು ಬಾಧಿಸದೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಬಾಧಿಸಿದ ಹಾಗೆ ಬದುಕನ್ನು ಕಟ್ಕೊಳ್ಳೋ ಜವಾಬ್ದಾರಿಯೂ ಸಹ ನಿಮ್ಮ ಮೇಲಿರುತ್ತೆ. ಕಷ್ಟಕಾರ್ಪಣ್ಯಗಳು, ಸುಖದ ಸಿಂಚನಗಳು ಎಲ್ಲವೂ ಬಂದು ಹೋಗಿದ್ದಾವೆ. ಮನುಷ್ಯನ ಬದುಕು ಅಂದರೆ ಹಾಗೆ, ನಿಂತ ನೀರಾಗಿರಬಾರ್ದು, ಹರಿಯತ್ತೆ, ಇವತ್ತೋ ನಾಳೆನೋ ಕಡಲನ್ನು ಸೇರುತ್ತೆ. ಆ ಭಾವದಲ್ಲೇ ಅಲ್ವಾ ಬದುಕು? ಭಾವಗಳಲ್ಲಿ ಬದುಕಿರಬೇಕು. ಬದುಕೆ ಭಾವಗಳಾಗಿ ಹರಿದು ಹೋದಾಗಲೇ ಮನುಷ್ಯನ ಜೀವನಕ್ಕೆ ಒಂದು ಸಾರ್ಥಕತೆ ಅಂತ ಸಿಗೋದು. ಎಲ್ಲವೂ ಸಹ ಸುಖವಿಲ್ಲ, ಎಲ್ಲವೂ ಸಹ ಸೌಖ್ಯವಿಲ್ಲ, ಎಲ್ಲವೂ ಸಹ ಆರಾಮಿಲ್ಲ. ಒಂದು ಸಣ್ಣ ಆತ್ಮಾವಲೋಕನ, ನೀವು ಮಾಡಿದ್ದೇನು, ಮಾಡಬೇಕಾದದ್ದೇನು, ಈ ಎರಡು ವಿಚಾರಗಳ ಅವಲೋಕನ ಮಾಡಿಕೊಳ್ಳಿ. ನಿಮ್ಮ ಬದುಕು ಸರಳ ಮತ್ತು ಸುಂದರವಾಗುತ್ತೆ. ಬೇರೆ ಬೇರೆ ಕೆಲಸಗಳ ಸಾಧನೆಗೂ ಸಹ ಅದು ಕಾರಣೀಭೂತವಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ, ಕನ್ಯಾ ರಾಶಿಯವರಿಗೆ ಹೇಗಿದೆಯಪ್ಪ 2024 ಅಂದರೆ, ಮೊದಲನೇದಾಗಿ ಗ್ರಹಗಳ ಸ್ಥಿತಿಗತಿಗಳನ್ನು ಪ್ರಾರಂಭಿಕ ಹಂತದಲ್ಲಿ ಅದು ಪದೇ ಪದೇ ಬದಲಾವಣೆ ಆಗ್ತಾನೆ ಹೋಗುತ್ತೆ. ನೋಡಿ, ಪ್ರಮುಖವಾಗಿ ಗುರುಗ್ರಹ ಬದಲಾವಣೆ ಆಗುವಂಥದ್ದು ಮೇನಲ್ಲಿ. ಸೊ ಅದರಿಂದ ನಿಮಗೆ ಭಾರೀ ಅನುಕೂಲತೆಗಳು, ಯಾಕಂದರೆ ಅಷ್ಟಮದಲ್ಲಿದ್ದಂತಹ ಗುರುವಿನ ಪ್ರಭಾವ ಭಾರೀ ಚೇಷ್ಟೆ ಮಾಡ್ತಾ ಇತ್ತು. ಅದಾದ ನಂತರ ಭಾಗ್ಯಸ್ಥಾನಕ್ಕೆ ಹೋಗುತ್ತೆ ಕನ್ಯಾ ರಾಶಿಯವರಿಗೆ, ಅದು ಉತ್ತಮವಾದಂಥದ್ದು. ಆದರೆ ಪ್ರಾರಂಭದ ಮೊದಲನೇ ದಿನವೇ ನಿಮಗೆ ವ್ಯಯಚಂದ್ರ ಬೇರೆ, ಆದರೆ ಅದು ಚಂದ್ರನ ಸ್ಥಿತಿಗತಿಗಳೇನು, ಪ್ರತಿನಿತ್ಯ ಎರಡೂವರೆ ದಿನಕ್ಕೊಂದ್ಸಲ, ಎರಡು ಕಾಲ ದಿನಕ್ಕೊಂದ್ಸಲ ಬದಲಾಗ್ತಾನೆ ಹೋಗುತ್ತೆ, ನೆಗ್ಲಿಜಿಬಲ್. ಸ್ವಲ್ಪ ನಿಮಗೆ ಮೇಯ್ನಾಗಿ ಪ್ರಾಬ್ಲಮ್ ಕೊಡ್ತಕ್ಕಂತಹದ್ದು ಸ್ವಲ್ಪ ದೀರ್ಘಕಾಲವಾಗಿ ಅಂತಂದರೆ ಈ ರಾಹುಕೇತುಗಳು ಮಾತ್ರ. ಯಾಕಂದರೆ ರಾಶಿಯಲ್ಲೇ ಇರ್ತಕ್ಕಂತಹ ಕೇತು ಮತ್ತು ರಾಹುವಿನ ಸ್ಥಾನಮಾನಗಳು ಸರಿ ಹೋಗೋದಿಲ್ಲ. ಬಟ್ ಶನಿಯ ಸ್ಥಾನಮಾನ ಷಷ್ಠದಲ್ಲಿ ತನ್ನ ಸ್ವಕ್ಷೇತ್ರ, ಒಂದು ರೀತಿಯಲ್ಲಿ ಶಶಿಯೋಗ ಅಂತ ಹೇಳೋಕ್ಕೆ ಸಾಧ್ಯವಿದೆ. ಆ ರೀತಿಯ ಯೋಗ ಫಲಗಳನ್ನು ನೀವು ಅನುಭವಿಸಬಹುದು. ಇನ್ನು ರವಿಯ ಸ್ಥಾನಮಾನಗಳನ್ನು ನೋಡಿದಾಗ ರಾಶಿಯ ಚತುರ್ಥದಲ್ಲಿರ್ತಕ್ಕಂತಹದ್ದು, ಇನ್ನು ಹೊಸ ವರ್ಷದ ಪ್ರಾರಂಭವೇ ಧನುರ್ಲಗ್ನದಲ್ಲಿ ಲಗ್ನಾಧಿಪತಿಯಾದಂತಹ ಗುರು ನಿಮಗೆ ಅಷ್ಟಮದಲ್ಲಿದ್ದರೂ, ರಾಶಿಯಾತ್ ಅಷ್ಟಮ ಲಗ್ನಾತ್ ಪಂಚಮ ಇದ್ರೂ ಮುಂದಿನ ದಿನಮಾನಗಳಲ್ಲಿ ಅದು ಸಹ ಬದಲಾವಣೆ ಆಗೋದ್ರಿಂದ ಅವು ಸಹ ನಿಮಗೆ ಒಂದು ಒಳ್ಳೆಯ ಯೋಜನೆಗಳನ್ನು ನಿಮ್ಮ ಬದುಕಿನಲ್ಲಿ ಮಾಡಿಕೊಳ್ಳೋದಕ್ಕೆ ಕಾರಣವಾಗುತ್ತೆ. ತುಂಬ ಒಳ್ಳೆ ರೀತಿಯಾದ ಬದಲಾವಣೆ ನಿಮಗೆ ಮೇ ನಂತರದಲ್ಲಿ ಸ್ವಲ್ಪ ಹೆಚ್ಚಿಗೆನೇ ಕಾಣಕ್ಕೆ ಸಿಗುತ್ತೆ. ಈ ವರ್ಷದಲ್ಲಿ ನಿಮಗೆ ವೃತ್ತಿರಂಗದಲ್ಲಿ ಆಗಲಿ, ವೈಯಕ್ತಿಕ ಜೀವನದಲ್ಲಾಗಲಿ, ಶಿಕ್ಷಣದಲ್ಲಿ ಆಗಲಿ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಆಗಲಿ, ಮದುವೆ ಜೀವನದಲ್ಲಾಗಲಿ ಅಂತಹ ಹೆಚ್ಚಿನ ಸಮಸ್ಯೆ ಎಲ್ಲ ಏನು ಬರಲ್ಲ, ಬಾಧೆ ಕೊಡೋದಿಲ್ಲ. ಪ್ರಾರಂಭಿಕದ ಒಂದು ಮುಂದೆ 4-5 ತಿಂಗಳು ಸ್ವಲ್ಪ ಸಂಕಷ್ಟ ಅನ್ನೋದನ್ನು ಬಿಟ್ಟರೆ ಇನ್ನು ಉಳಿದ ಹಾಗೆ ಇನ್ನು 3/4 ವರ್ಷಗಳ ಪೂರ್ತ ನಿಮಗೆ ಸುಖ ಸಂತೋಷದ ಛಾಯೆಯೇ ನಿಮಗೆ ಇರ್ತಕ್ಕಂಥದ್ದು. ಸೊ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ, ಶಿಕ್ಷಣ ಹೇಗಿರುತ್ತೆ, ಮದುವೆ ಆಗುತ್ತಾ, ಮಕ್ಕಳಾಗುತ್ತಾ, ಆರೋಗ್ಯ ಹೇಗಿರುತ್ತೆ, ವೃತ್ತಿರಂಗದಲ್ಲಿ ಏನನ್ನು ಮಾಡಿಕೊಳ್ತೀರಿ ಅನ್ನುವಂತಹ ಸಂಪೂರ್ಣವಾದ ವಿವರಣೆ ನೋಡೋಣ. ಮೊದಲನೇದಾಗಿ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಈ ವರ್ಷದಲ್ಲಿ ಓದೋದಕ್ಕೆ ಬಹಳ ಬಹಳ ಆಸಕ್ತಿಗಳು ಬರ್ತಕ್ಕಂತಹದ್ದು. ಅದೇ ರೀತಿಯಾಗಿ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿಯನ್ನು ಕಾಣುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವಂಥದ್ದು, ಗೌರ್ಮೆಂಟ್ ಎಕ್ಸಾಮ್ಗಳಿಗೆ, ಒಂದು ಗೌರ್ಮೆಂಟ್ ಕೆಲಸದ ಉದ್ಯೋಗ ಬೇಕಾಗಿದ್ದಂಥವರು, ಅದಕ್ಕೆ ಬೇಕಾದಂಥ ಪರೀಕ್ಷೆಗಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥವರಿಗೆ ಬಹಳ ಲಾಭಗಳು ಇದ್ದಾವೆ. ನಿಮ್ಮ ಫಲಿತಾಂಶ ಬಹಳ ಬಹಳ ದಿಢೀರ್ ಬದಲಾವಣೆಯ ಯೋಗ ಅಂತಲೇ ಹೇಳಬಹುದು. ತುಂಬ ಬದಲಾವಣೆಗಳು ಸಹ ನಿಮಗೆ ಆಗುತ್ತವೆ. ನೀವು ಅಂದುಕೊಳ್ಳದ ರೀತಿಯಲ್ಲಿ ಇದಕ್ಕಿದ್ದ ಹಾಗೆ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ನೀವು ಸಾಧನೆಯನ್ನು ಮಾಡಿಬಿಡ್ತೀರಿ. ಅಯ್ಯೋ, ನನ್ನ ಮಗ ಓದ್ತಾನೇ ಇರಲಿಲ್ಲ, ಈಗ ನೋಡಿದ್ರೆ ಟಾಪಾಗಿ ಆಗಿಬಿಟ್ಟಿದ್ದೇನೆ,
ಅನ್ನುವಷ್ಟರ ಮಟ್ಟಕ್ಕೆ ಕನ್ಯಾ ರಹಸ್ಯ ವಿದ್ಯಾರ್ಥಿಗಳ ಬದುಕು ಬಹಳ ಬದಲಾವಣೆ ಆಗುತ್ತೆ. ಸ್ವಲ್ಪ ವಿದ್ಯಾಸ್ಥಾನದಲ್ಲಿ ಕಷ್ಟಗಳು ನಿಮಗೆ ಕಡಿಮೆ, ಅದು ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗಂತೂ ಬಹಳ ಸುಲಭವಾದಂತಹ ವಿಚಾರ. ಆಫ್ಟರ್ ಮೇ ಅಂತೂ ತುಂಬಾ ಚೆನ್ನಾಗಿದೆ ನಿಮಗೆ. ವೃಷಭ ರಾಶಿಗೆ ಗುರುಪ್ರವೇಶವಾದ ನಂತರದಲ್ಲೂ ನಿಮಗೆ ಭಾಗ್ಯಸ್ಥಾನಕ್ಕೆ ಪ್ರವೇಶವಾಗುವಂಥದ್ದು, ಎಲ್ಲ ರೀತಿಯಲ್ಲೂ ಸಹ ನಿಮಗೆ ಅನುಕೂಲತೆಗಳ ಸರಮಾಲೆ ಅಂತಲೇ ಹೇಳಬಹುದು. ಅನುಕೂಲತೆಗಳು ಅನುಕೂಲತೆಗಳು ಅನುಕೂಲತೆಗಳು. ಜೊತೆಗೆ ಇನ್ನು ಶುಕ್ರ ಮೀನ ರಾಶಿಗೆ ಪ್ರವೇಶ ಮಾಡಿಬಿಟ್ಟಾಗ್ಲಂತೂ ಇನ್ನಷ್ಟು ಶುಭ ಫಲಗಳು ವಿದ್ಯಾಕ್ಷೇತ್ರದಲ್ಲಿ ಇದ್ದಂಥವ್ರಿಗಾಗುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಬದಲಾವಣೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕುಟುಂಬದ ವಿಚಾರ ಅಂತ ಬಂದಾಗ, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಸೌಖ್ಯ ಸೌಕರ್ಯಗಳು ಎಲ್ಲವೂ ಸಹ ಪ್ರಾಪ್ತಿಯಾಗ್ತಕ್ಕಂತಹ ವರ್ಷ. ತುಂಬ 2023 ಬಹಳ ಕಷ್ಟಗಳ ಸರಮಾಲೆ ಅಂತಲೇ ಹೇಳಬಹುದು. ಕಷ್ಟಕಾರ್ಪಣ್ಯಗಳನ್ನು ದಾಟ್ಕೊಂಡು ಹೋಗೋದೇ ಭಾರಿ ಕಷ್ಟವಾಗಿತ್ತಂತಹ ಸಮಯ ನಿಮಗೆ ಆಗಿಬಿಟ್ಟಿತ್ತು. ಬಟ್ ಆದರೆ ಅದರ ಎಲ್ಲ ವಿಚಾರಗಳು ಸಹ ನಿಮಗೆ ಈ ವರ್ಷದಲ್ಲಿ ಮುಗಿಯುತ್ತೆ. ಒಳ್ಳೆ ರೀತಿಯಲ್ಲಿ ನಿಮಗೆ ಜೀವನದ ಒಂದು ಮಜಲುಗಳು ಬದಲಾವಣೆ ಆಗ್ತಾ ಹೋಗುತ್ತವೆ. ಇನ್ನು ವೈವಾಹಿಕ ಜೀವನ ಅಂತ ಬಂದ ಸಂದರ್ಭದಲ್ಲಿ, ವೈವಾಹಿಕ ಜೀವನದಲ್ಲಿ ನಿಮಗೆ ಬಹಳ ಏರಿಳಿತಗಳಿಂದ ಕೂಡಿದ್ದೆಲ್ಲ ಸರಿ ಹೋಗ್ತಕ್ಕಂಥದ್ದು, ದಾಂಪತ್ಯ ಕಲಹಗಳು ನಿಮಗೆ ದೂರ ಆಗ್ತಕ್ಕಂಥದ್ದು, ಸಂಗಾತಿಗಳ ನಡುವೆ ಸಾಮರಸ್ಯಗಳು ಉಂಟಾಗ್ತಕ್ಕಂಥದ್ದು, ಅವರ ಒಂದು ನಿಮ್ಮಿಬ್ಬರ ಸಂಬಂಧ ತುಂಬ ಗಟ್ಟಿಯಾಗುವಂತಹದ್ದು ಎಲ್ಲವೂ ಸಹ 2024 ಮದುವೆ ಆಗುತ್ತಾ ಗುರುಗಳೇ, ಖಂಡಿತವಾಗಲೂ ಮದುವೆ ಆಗ್ತಕ್ಕಂತಹ ಸುಯೋಗ ನಿಮಗೆ ಕೂಡಿ ಬರ್ತಕ್ಕಂತಹ ವರ್ಷ ಕನ್ಯಾ ರಾಶಿಯವರಿಗೆ. ಕುಟುಂಬದಲ್ಲಿರುವಂತಹ ಎಲ್ಲ ಸವಾಲುಗಳು ದೂರವಾಗುತ್ತವೆ, ಸುಖಗಳೇ ನಿಮಗೆ ಜಾಸ್ತಿ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಅಂತ ಹೇಳಬಹುದು 2024. ಅದು ಅಲ್ಲದೆ ಇದು ನಿಮ್ಮ ಜನ್ಮಜಾತಕವನ್ನು ಒಂದು ಸಲ ತೋರಿಸ್ಕೊಂಬಿಡಿ. ನಿಮ್ಮ ಜನ್ಮಜಾತಕದಲ್ಲೂ ಶುಭ ರೀತಿಯಾದಂತಹ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ದರೆ, ಈಗ ಹೇಳುವ ಫಲಕ್ಕೂ ನಿಮ್ಮ ಜನ್ಮಜಾತಕದಲ್ಲಿರುವಂತಹ ಶುಭ ರೀತಿಯಾದ ಫಲಕ್ಕೂ ಎರಡೂ ಸೇರಿ ನಿಮಗೆ ಭಲೇ ಅದೃಷ್ಟವೋ ಅದೃಷ್ಟ, ಒಳ್ಳೆ ರೀತಿಯಲ್ಲಿ ನಿಮ್ಮ ಕಣ್ಣೀರು ಕಷ್ಟಕೋಟಲೆಗಳೆಲ್ಲ ಮುಗೀತು ಅಂತಲೇ ಅರ್ಥ. ನಿಮ್ಮ ಜಾತಕ ಸಪೋರ್ಟ್ ಮಾಡಲಿಲ್ಲ ಅಂದರೆ ಮಾತ್ರನೇ ಸ್ವಲ್ಪ ಸಂಕಷ್ಟಕ್ಕೆ ಮತ್ತೆ ಸಿಲುಕಿ ಹಾಕೋಬೇಕಾಗತ್ತೆ. ಹಾಗಾಗಿ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ ಅಂತ ಹೇಳ್ತಾ. ಹಣಕಾಸಿನ ವಿಚಾರದಲ್ಲಿ ಹೇಗಪ್ಪ ಇರುತ್ತೆ ಅಂದರೆ, ಆರ್ಥಿಕ ಜೀವನ 2023 ನೀವೇನು ಏರಿಳಿತಗಳನ್ನು ನೋಡಿದ್ರಿ, ಏರಿಕೆ ಅಂತೂ ಖಂಡಿತ ನೋಡಿರೋಕ್ಕೆ ಸಾಧ್ಯವೇ ಇಲ್ಲ, ಬರೀ ಇಳಿಕೆಯ ಕ್ರಮಗಳನ್ನೇ ನೋಡಿದ್ರಿ. ಬಟ್ ಆದರೆ 2024 ನಿಮಗೆ ಏರಿಕೆಯ ಕ್ರಮಕ್ಕೆ ಹೋಗುತ್ತೆ, ಮೇಲೆ ಹೋಗುತ್ತೆ, ಟಾಪಾಗಿ ಹೋಗಿ ಕೂತ್ಕೋತೀರ. ನಿಮ್ಮ ಆರ್ಥಿಕ ಜೀವನ ಹಣಕಾಸಿನ ಜೀವನ ತುಂಬ ಪ್ರಬಲವಾಗ್ತಾ ಹೋಗುತ್ತೆ, ಬಲಿಷ್ಠವಾಗ್ತಾ ಹೋಗುತ್ತೆ, ಹೊಸ ಹೊಸ ಆದಾಯದ ಮೂಲಗಳು ನಿಮಗೆ ಪ್ರಾಪ್ತಿಯಾಗ್ತಾ ಹೋಗುತ್ತೆ, ಖರ್ಚುಗಳು ಕಡಿಮೆ ಆಗಿ ನೀವು ಮಾಡುವಂತಹ ಸಂಪಾದನೆಯು ತುಂಬ ಅಂದರೆ ತುಂಬಾ ಉಳಿತಾಯದ ಕಡೆಗೆ ಹೋಗ್ತಕ್ಕಂಥದ್ದು. ದಿಢೀರಂತ ನಿಮಗೆ ದೊಡ್ಡ ಮಟ್ಟದ ಆರ್ಥಿಕದ ಬದಲಾವಣೆ, ದಿಢೀರಂತ ನಿಮಗೆ ಒಂದು ಸುವರ್ಣದ ರಾಜಯೋಗ ಅಂತಲೇ ಹೇಳಬಹುದು. ಹಣಕಾಸಿನ ವಿಚಾರದಲ್ಲಿ ನಿಮಗೆ ಆ ರೀತಿಯಾಗಿ ಆಗುವಂತಹದ್ದು ಚೆನ್ನಾಗಾಗುತ್ತೆ. ಕನ್ಯಾ ರಾಶಿಯವರಿಗೆ ಒಂದು ತುಂಬ ದೊಡ್ಡ ಬದಲಾವಣೆ. ಅದೇ ರೀತಿಯಾಗಿ ಇನ್ನು ಒಳ್ಳೆ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು ನಿಮಗೆ ಉತ್ತಮ ರೀತಿಯಾದ ಬದಲಾವಣೆಗಳನ್ನು ತಂದುಕೊಟ್ರೆ, ವೃತ್ತಿರಂಗದಲ್ಲಿ ನೋಡೋದಾಯಿತು ಅಂದರೆ, ವೃತ್ತಿರಂಗ ಅಂತ ಬಂದಾಗಲೂ ಉದ್ಯೋಗಿಗಳಿಗೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಹೊಸ ಹೊಸ ವಿಧಾನಗಳಲ್ಲಿ ನೀವು ನಿಮ್ಮ ಮೇಲಧಿಕಾರಿಗಳನ್ನು ತೃಪ್ತಿಪಡಿಸ್ತೀರಿ. ನಿಮ್ಮ ಕೆಲಸ ನಿಮ್ಮ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೂ 2023 ನಿಮಗೆ ರೆಕಗ್ನೈಸೇಷನ್ ಅನ್ನೋದೇ ಸಿಗ್ತಿರಲಿಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತಿದ್ರಿ, ಬಟ್ ಆದರೆ ನೀವು ಮಾಡುವಂತಹ ಕೆಲಸವನ್ನು ಗುರುತಿಸೋದಕ್ಕೂ ಸಹ ಇರಲಿ, ನೀ ಕೆಲಸ ಮಾಡಿದ್ಯಾ ಅಂತ ನಿಮ್ಮ ಕಡೆ ತಿರುಗಿ ನೋಡೋದು ಆಗ್ತಿರಲಿಲ್ಲ. ಬಟ್ ಆದರೆ ಅದೆಲ್ಲದಕ್ಕೂ 2024 ಅದು ಒಂದು ಫುಲ್ ಸ್ಟಾಪನ್ನು ಇಡ್ತಾ ಬರುತ್ತೆ. ದಿಢೀರಂತ ಬರ್ತಕ್ಕಂತಹ ರಾಜಯೋಗ, ದಿಢೀರಂತ ಬರುವಂತಹ ಸುವರ್ಣವಾದ ಸಮಯ ನಿಮಗೆ ನಿಮ್ಮ ಒಳ್ಳೆ ರೀತಿಯಲ್ಲಿ ನಿಮಗೆ ಉಂಟಾಗುತ್ತೆ ಅಂತಲೇ ಹೇಳಬಹುದು. ಒಂದು ಕಾರ್ಯಕ್ಷೇತ್ರದಲ್ಲಿ ನೀವಂದುಕೊಂಡ ಮಟ್ಟಕ್ಕೆ ದೊಡ್ಡ ಮಟ್ಟದ ಬದಲಾವಣೆಗಳು, ಇಂಕ್ರಿಮೆಂಟ್ ಸಿಗುತ್ತೆ, ಪೊಸಿಷನ್ಸ್ಗಳು ಚೇಂಜ್ ಆಗ್ತಕ್ಕಂಥದ್ದು, ಬೇರೆ ದೇಶಗಳಿಗೆ ಹೋಗಿ ಕೆಲಸವನ್ನು ಮಾಡಬೇಕು ಅಂತ ಅಂದುಕೊಂಡಿರುವಂಥವ್ರಿಗೂ ಸಹ ಒಳ್ಳೆ ರೀತಿಯಾದಂತಹ ಕೆಲಸ ಸಿಗುವಂತಹದ್ದು. ಬೇರೆ ದೇಶಗಳಲ್ಲಿ ಕೆಲಸಗಳನ್ನ ಆರಿಸುವಂಥವ್ರಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ,
ಒಳ್ಳೊಳ್ಳೆ ಕಂಪನಿಗಳಲ್ಲಿ ನಿಮಗೆ ಕೆಲಸವಾಗತಕ್ಕಂತಹದ್ದು, ಕೆಲಸವಿಲ್ಲದ ನಿರುದ್ಯೋಗ ಯುವಕ ಯುವತಿಯರಿಗೆ ನಿಮ್ಮ ವಿದ್ಯಾಭ್ಯಾಸದ ಅನುಸಾರ ಕೆಲಸಗಳ ಪ್ರಾಪ್ತಿ ಆಗತಕ್ಕಂಥದ್ದು ಆಗುತ್ತೆ ಕನ್ಯಾ ರಾಶಿಯವರಿಗೆ. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ದಿಢೀರ್ ಬದಲಾವಣೆಯ ದಿಢೀರ್ ಸುವರ್ಣ ರಾಜಯೋಗ. ಸೊ ಹಾಗಾಗಿ ನಿಮಗೆ ಏನು ಯೋಚನೆ ಮಾಡಬೇಕಾಗಿಲ್ಲ, ಅದೇ ರೀತಿಯಾಗಿ ಏನು ನಡೆಯುತ್ತೆ ಅನ್ನೋದನ್ನು ಆರೋಗ್ಯದ ವಿಚಾರವನ್ನು ಸ್ವಲ್ಪ ಗಮನ ಕೊಟ್ಬಿಡೋಣ. ಆರೋಗ್ಯ ಏನಾಗಬಹುದಪ್ಪ ಅಂತಂದರೆ, ಆರೋಗ್ಯ ಮತ್ತೆ ನಿಮಗೆ ಕೈ ಖಂಡಿತ ಕೊಡಲ್ಲ. ಅದರಲ್ಲೂ ಅಷ್ಟಮದ ಗುರುವಿನ ಪ್ರಭಾವ ಮುಗಿತಾ ಇದ್ದ ಹಾಗಂತೂ ನಿಮ್ಗೆ ಆರೋಗ್ಯದಲ್ಲಿ ಬಹಳ ಚೇತರಿಕೆ, ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಆರೋಗ್ಯಗಳು ಚೇತರಿಕೆ ಆಗ್ತಾ ಬರುತ್ತೆ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹಿರಿಯರ ಅನಾರೋಗ್ಯದ ವಿಮುಕ್ತಿ ಸಹ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಸಣ್ಣ ಪುಟ್ಟ ಕಾಯಿಲೆಗಳು, ಮಾಮೂಲಿ ಸೀಸನ್ನಾಗಿ ಏನಾದರೂ ಒಂದು ವೈರಲ್ ಅಟ್ಯಾಕ್ ಆಗ್ತಕ್ಕಂತಹ ಒಂದು ಸಣ್ಣ ಸಣ್ಣ ಕಾಯಿಲೆಗಳನ್ನು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಲ್ಲೂ ಸಹ ನಿಮಗೆ ಅನಾರೋಗ್ಯ ಈ ವರ್ಷ ಕಾಡಲ್ಲ. ಬಹಳ ಲವಲವಿಕೆ ಮತ್ತು ಶಕ್ತಿಯುತವಾದಂತಹ ಜೀವನ, ಆರೋಗ್ಯ ಜೀವನ ನಿಮಗೆ ಪ್ರಾಪ್ತಿ ಅಂತಲೇ ಹೇಳಬಹುದು. ಸೊ ಉತ್ತಮವಾದಂತಹ ಸಮಯ ಸಂದರ್ಭ 2023 ಇರಲಿಲ್ಲ, ಆದರೆ 2024 ಅವೆಲ್ಲವನ್ನೂ ಸಹ ಕಳೆದುಕೊಂಡು ತುಂಬ ಚೆನ್ನಾಗಿರುವಂತಹ ಸುಸಂದರ್ಭ ಅಂತಲೇ ಹೇಳಬಹುದು. ಹಾಗಾದರೆ ಇಷ್ಟು ಖುಷಿಯಾಗಿದ್ರೂ ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕು, ನಮಗೆ ದೇವರ ಅನುಗ್ರಹ ಆಗಲೇಬೇಕು. ನಿಮಗೆ ಈ ವರ್ಷದ ಮೂಲ ಮಂತ್ರ ಯಾವುದಪ್ಪ, ಯಾವ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ, ಯಾವ ನಕ್ಷತ್ರದವ್ರು ಏನು ಪರಿಹಾರ ಮಾಡ್ಕೋಬೇಕು, ಯಾವ ಗಿಡನ ನಾವು ಈ ವರ್ಷ ನೆಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಆಧ್ಯಾತ್ಮಿಕ ಪರಿಹಾರದಲ್ಲಿ. ಆದರೆ ಅದಕ್ಕೂ ಮುಂಚಿತವಾಗಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಈ ಪ್ರಕೃತಿಯಲ್ಲಿ ನಾವು ಇದ್ದೀವಿ, ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಕಾಪಾಡೋಣ, ಪ್ರಕೃತಿಯಲ್ಲಿರುವಂತಹ ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆದರವಾಗಿ ನಿಂತ್ಕೊಳ್ಳೋಣ, ಅವುಗಳಿಗೂ ಸಹ ಬದುಕೋಕ್ಕೆ ಅವಕಾಶ ಮಾಡಿಕೊಡೋಣ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಸಾಧ್ಯವಾದವರು ಆಹಾರವನ್ನು ಸಹ ಕೊಡಿ. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸ್ತಾ ಬನ್ನಿ. 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹೂವು ಹಣ್ಣುಗಳನ್ನು ಕೊಡೋಕ್ಕೆ ಶುರು ಮಾಡುತ್ತೆ, ಪಕ್ಷಿಗಳು ಗೂಡು ಕಟ್ಕೊಂಡುತ್ತೆ, ಅವುಗಳಿಗೆ ಆಸರೆ, ಪ್ರಾಣಿಗಳಿಗೆ ಆಹಾರ ಸಿಕ್ತು, ನಮಗೆ ಜೀವವಾಯು ಸಿಕ್ತು. ಇದಲ್ವ ಸಂತೋಷ, ಇದಲ್ವ ಸಂತಸ. ಕೊಡಬಹುದು ಕೋಟಿ, ಆದರೆ ಆಮ್ಲಜನಕ ಉತ್ಪತ್ತಿ ಆಗಲ್ವಲ್ಲ ದುಡ್ಡಿಂದ. ಗಿಡಮರಗಳೇ ಬೇಕು. ಕೃತಕವಾದ ಆಮ್ಲಜನಕವನ್ನು ನೀವು ಉತ್ಪತ್ತಿ ಮಾಡಬಹುದು ಲ್ಯಾಬ್ಗಳಲ್ಲಿ, ಬಟ್ ಆದರೆ ಅದು ಆರೋಗ್ಯಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡಲ್ವಲ್ಲ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿ. ಇನ್ನಿತರ ಜೀವಜಂತುಗಳನ್ನು ಸಹ ಅವುಗಳ ಪಾಡಿಗೆ ಅವುಗಳನ್ನು ಬಿಟ್ಬಿಡಿ. ನೀವೇನು ಪೋಷಣೆ ಮಾಡಬೇಕಾಗಿಲ್ಲ, ನೀರಿಡಿ, ಆಹಾರ ಹಾಕಿ. ಯಾಕೆ ಹೇಳ್ತೀನಿ, ಅವುಗಳ ಆಹಾರವನ್ನು ನಾವು ಕಿತ್ಕೊಂಡಿದ್ದೀವಿ, ಅವುಗಳ ಸ್ಥಾನವನ್ನು ನಾವು ಕಬಳಿಸ್ಕೊಂಡಿದ್ದೀವಿ, ಅವುಗಳಿಗಿರಬೇಕಾದ ನೀರಿನ ಮೂಲಗಳನ್ನೆಲ್ಲ ನಾವು ಬತ್ತಿಸ್ಬಿಟ್ಟಿದ್ದೀವಿ. ಹಾಗಾಗಿ ಅವುಗಳಿಗೆ ನೀರು, ಅವುಗಳಿಗೆ ಕೊಡಬೇಕು ನಾವು ಆಹಾರ. ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇರಲಿಲ್ಲ. ಅವುಗಳ ಜೀವನನ್ನು ಬೀದಿಯಲ್ಲಿ ಬಿಡುವಂತಹ ಪ್ರಾಣಿಗಳನ್ನು ಮಾಡಿದ್ದು ಬೀದಿ ಪ್ರಾಣಿಗಳು, ಬೀದಿಗಳನ್ನು ಕ್ರಿಯೇಟ್ ಮಾಡಿರೋದೇ ನೀವುಗಳು. ನಿಮಗೋಸ್ಕರ ಬೀದಿಗಳು, ಆ ಬೀದಿಗಳಲ್ಲಿ ಬದುಕ್ತಿದ್ದವು ಪ್ರಾಣಿಗಳು, ಅವುಗಳನ್ನು ಬೀದಿಗೆ ತೊಗೊಂಬಂದು ತಳ್ಳಿದ್ಯಾರು, ಅವುಗಳ ಸ್ಥಾನವನ್ನು ಕಬಳಿಸ್ಕೊಂಡು. ಈ ಜಾಗ ನನ್ನದು, ಇಷ್ಟು ಅಗಲ ಇಷ್ಟು ಉದ್ದ ನನ್ನದು, ಪೂರ್ವ ಉತ್ತರ ದಕ್ಷಿಣ ಪಶ್ಚಿಮ ನನ್ನದು, ರಿಜಿಸ್ಟರ್ ಮಾಡ್ಕೊತೀರಿ? ರಿಜಿಸ್ಟರ್ ಮಾಡ್ಕೊಂಡಿರೋದು ರಿಜಿಸ್ಟರ್ ಆಫೀಸ್ನಲ್ಲಿ ಹಾಗೆ ಇರುತ್ತವೆ, ರಿಜಿಸ್ಟರ್ ಮಾಡ್ಕೊಂಡವರೇ ಇರಲ್ಲ. ಈ ಭೂಮಿ ಕೋಟ್ಯಾಂತರ ವರ್ಷಗಳಿಂದ ಹೀಗೇ ಇದೆ, ಬಂದರು ಹೋದರು, ಬಂದರು ಹೋದರು, ಭೂಮಿಯನ್ನು ಯಾರೂ ಎತ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇದನ್ನು ಸ್ವಲ್ಪ ಎಲ್ಲರೂ, ಪ್ರತಿಯೊಬ್ಬ ಮನುಷ್ಯನು ಯೋಚನೆ ಮಾಡಿರಿ, ರಾಷ್ಟ್ರಾತೀತವಾಗಿ ಯೋಚನೆ ಮಾಡಿದರೆ ಆಗ ಬದುಕಿನ ಮೌಲ್ಯ ಏನು, ಬದುಕಿನ ಸೌಖ್ಯ ಏನು ಅನ್ನೋದು ಅರ್ಥವಾಗ್ತದೆ. ಈ ವರ್ಷದ ನಿಮ್ಮ ಮೂಲ ಮಹಾಮಂತ್ರ ಯಾವುದಪ್ಪ ಅಂತ ಹೇಳಿದ್ರೆ, ಓಂ ಐಂ ಹ್ರೀಂ ಲಲಿತಾ ದೇವ್ಯೈ ನಮಃ. ಓಂ ಐಂ ಹ್ರೀಂ ಲಲಿತಾ ದೇವ್ಯೈ ನಮಃ. ಈ ಮಂತ್ರವನ್ನು ನೀವು ಪ್ರತಿನಿತ್ಯ 108 ಬಾರಿ ಪಠಣೆಯನ್ನು ಮಾಡಿಕೊಳ್ತಾ ಬನ್ನಿ ಉತ್ತರಾಭಿಮುಖವಾಗಿ. ಇದು ನಿಮಗೆ ಬಹಳ ಸುಖ ಸೌಖ್ಯಗಳನ್ನು ಇನ್ನಷ್ಟು ವೃದ್ಧಿಸೋದರಲ್ಲಿ ಸಹಕಾರಿಯಾಗುತ್ತೆ. ಮತ್ತು ಈ ವರ್ಷ ನೀವು 5 ಬನ್ನಿ ಗಿಡಗಳನ್ನು, ಅಂದರೆ ಶಮಿ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿ.
ಉತ್ತರ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರದವರು ಶ್ರೀ ಪಂಚಮುಖ ಹನುಮತ್ ಕವಚ ಸ್ತೋತ್ರದ ಪಠಣ ಪಂಚಮುಖ ಸ್ತೋತ್ರ ಹನುಮತ್ ಕವಚ ಸ್ತೋತ್ರದ ಪಠಣ ಪಾರಾಯಣ ನಿಮಗೆ ಬಹಳ ಅನುಕೂಲವನ್ನು ಮಾಡಿಕೊಡುತ್ತೆ. ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದಂಥವ್ರಿಗೆ ಶಿವನಾಮೋಷ್ಟೋತ್ತರ ಶತಕಂ ಶಿವನಾಮೋಷ್ಟೋತ್ತರ ಶತಕಂ ಸ್ತೋತ್ರ ಪಠಣ ಪಾರಾಯಣ ನಿಮಗೆ ಅನುಕೂಲ ಉಂಟು ಮಾಡುವಂಥದ್ದು. ಇನ್ನು ಚಿತ್ತ ನಕ್ಷತ್ರ ಒಂದು ಮತ್ತು ಎರಡನೇ ಪಾದದಲ್ಲಿ ಹುಟ್ಟಿದಂಥವರು ಮುಕುಂದಮಾಲ ಸ್ತೋತ್ರದ ಪಠಣ ಮುಕುಂದಮಾಲ ಸ್ತೋತ್ರದ ಪಠಣ ಪಾರಾಯಣ ನಿಮಗೆ ಬಹಳ ಅನುಕೂಲತೆಯನ್ನು ಉಂಟು ಮಾಡಿಕೊಡುತ್ತೆ ಅಂತ ಹೇಳ್ತಾ ನಿಮಗೆ 2024 ವರ್ಷ ಬಹಳ ಅನುಕೂಲತೆಯಲ್ಲೇ ತುಂಬಿದೆ, ಎಲ್ಲವೂ ಸಹ ಅನುಕೂಲತೆಯಾಗಿ ಆಗುತ್ತೆ ಅಂತ ಹೇಳ್ತಾ ನಿಮಗೆ ಈ ವರ್ಷ ಇನ್ನಷ್ಟು ಶುಭದಾಯಕವಾಗಿರಲಿ, ಇನ್ನಷ್ಟು ಲಾಭದಾಯಕವಾಗಿರಲಿ, ಸಂತೋಷದಾಯಕವಾಗಿರಲಿ ಅಂತ ಅಮ್ಮನವರನ್ನೆಲ್ಲ ನಾನು ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.